ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಾಜೇಶ್ವರಿ ಇವತ್ತು ನಾನು ನಿಮಗೆ ಮಜ್ಜಿಗೆ ಹುಳಿ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋ ಇನ್ಗ್ರೀಡಿಯೆಂಟ್ಸು ಒಂದು ಹಸಿ ಈರುಳ್ಳಿ ಕರ್ಬೇನ ಸೊಪ್ಪು ಒಂದು ಸುಟ್ಟಿರೋ ಈರುಳ್ಳಿ ಮತ್ತು ಒಂದು ನಾಲ್ಕೈದು ಬೆಳ್ಳುಳ್ಳಿ ಒಂದು ಹದಿನೈದು ಮೆಣ್ಸಿನ್ಕಾಯಿ ಮತ್ತು ಧನಿಯಾ ಪೌಡ್ರು ಒಂದು ಬೌಲು ಕಾಯಿ ತುರಿ ಸ್ವಲ್ಪ ಸಾಸಿವೆ ಮತ್ತು ಇಲ್ಲಿ ನಾನು ಅಕ್ಕಿನೂ ತೊಗರಿಬೇಳೆ ನೆನೆಸಿಟ್ಕೊಂಡಿದ್ದೀವಿ ಅದೊಂದು ಸ್ಪೂನು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಅದಾದಮೇಲೆ ಒಂದು ಅರ್ಧ ಲೀಟ್ರ್ ಮಜ್ಜಿಗೆ ಈಗ ನಾವು ಫಸ್ಟ್ ಇಲ್ಲಿ ಮಸಾಲೆನ ರೆಡಿ ಮಾಡ್ಕೋಬೇಕು ಅದಕ್ಕೆ ಬೇಕಾಗಿರೋದು ಅದೇ ನಾವು ತೊಗೊಂಡಿದ್ವಲ್ಲ ಒಂದು ಬೌಲು ಕಾಯಿ ತುರಿ ಅದನ್ನ ಇಲ್ಲಿ ಸೇರಿಸ್ತಾ ಇದ್ವಿ ಅದಾದಮೇಲೆ ನಾನು ನೆನೆಸಿಟ್ಕೊಂಡಿದ್ವಲ್ಲ ಅಕ್ಕಿ ಮತ್ತು ತೊಗರಿಬೇಳೆ ಅದೊಂದು ಸ್ಪೂನ್ ಆಗೋವಷ್ಟು ಇದೊಂದು ಹತ್ತು ಹದಿನೈದು ನಿಮಿಷ ನೆನೆಸ್ಬೇಕು ನೀರಲ್ಲಿ ಅಕ್ಕಿನೂ ತೊಗರಿಬೇಳೆನೂ ಅದನ್ನು ಇಲ್ಲಿ ನಾವು ರುಬ್ಬಕ್ಕೆ ಇದ್ವಿ ಅದಾದಮೇಲೆ ನಾವಿಲ್ಲಿ ಹುರಿದಿಟ್ಕೊಂಡಿದ್ವಲ್ಲ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಅದು ಒಂದು ಈರುಳ್ಳಿ ಒಂದು ನಾಲ್ಕೈದು ಬೆಳ್ಳುಳ್ಳಿ ಎಸ್ಲು ಅದನ್ನು ಕೂಡ ಇಲ್ಲಿ ನಾವು ರುಬ್ಬಕ್ಕೆ ಸೇರಿಸ್ಕೊತಾ ಇದ್ದೀವಿ ಅದಾದಮೇಲೆ ಇಲ್ಲಿ ನಾವು ಒಂದೆರಡು ಸ್ಪೂನು ಧನಿಯಾ ಪೌಡ್ರ್ ತೊಗೊಂಡಿದ್ವಲ್ಲ ಅದನ್ನು ಕೂಡ ಇಲ್ಲಿ ನಾವು ಸೇರಿಸ್ತಾ ಇದ್ದೀವಿ ಒಂದೊಂದು ಕಡೆ ಒಂದೊಂದು ಥರ ಮಜ್ಜಿಗೆ ಹುಳಿ ಮಾಡ್ತಾರೆ ಅದಾದಮೇಲೆ ಇಲ್ಲಿ ನಾವು ಅದನ್ನು ಚೆನ್ನಾಗಿ ರುಬ್ಕೊಬೇಕು ನುಣ್ಣಗೆ ರುಬ್ಬಬೇಕು ನುಣ್ಣಗೆ ರುಬ್ಬಾದ್ಮೇಲೆ ನಾವಿಲ್ಲಿ ಅದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೋಬೇಕು ಅದಕ್ಕೋಸ್ಕರ ನಾವಿಲ್ಲಿ ಎರಡು ಸ್ಪೂನ್ ಆಗೋವಷ್ಟು ಎಣ್ಣೆ ಸೇರಿಸ್ತಾ ಇದ್ದೀವಿ ಎಣ್ಣೆ ಹಾಕಿದ ಮೇಲೆ ನಾವು ಎಣ್ಣೆ ಕಾದಿದ ಮೇಲೆ ಸ್ವಲ್ಪ ಹೊತ್ತು ಅದಕ್ಕೆ ನಾವು ಸಾಸಿವೆ ಹಾಕ್ಕೋಬೇಕು ಇದು ಸಾಸಿವೆ ಎಲ್ಲ ಸಿಡ್ದಿದ್ಮೇಲೆ ಕರ್ಬೇನ್ ಸೊಪ್ಪು ಹಾಕೋಬೇಕು ಅದಾದಮೇಲೆ ನಾವಿಲ್ಲಿ ಹಸಿ ಈರುಳ್ಳಿ ತೊಗೊಂಡಿದ್ವಲ್ಲ ಅದನ್ನು ಕೂಡ ಇಲ್ಲಿ ಸೇರಿಸ್ತಾ ಇದೀವಿ ಅದಾದಮೇಲೆ ನಾವಿಲ್ಲೊಂದು ಹದಿನೈದು ಮೆಣ್ಸಿನ್ಕಾಯಿ ತೊಗೊಂಡಿದ್ವಿ ಅದನ್ನು ಕೂಡ ಸೇರಿಸ್ತಾ ಇದ್ದೀವಿ ನಿಮ್ಮ ಖಾರ ಹೇಗನ್ಸುತ್ತೋ ಅದ್ರ ಅನುಸಾರವಾಗಿ ನೀವು ಮೆಣಸಿನ್ಕಾಯಿನ ಸೇರಿಸ್ಕೋಬೋದು ಅದಾದಮೇಲೆ ನಾವಿಲ್ಲಿ ಮೊಸರನ್ನ ಮಜ್ಜಿಗೆ ಮಾಡಿ ಸೋಸಿ ಇಟ್ಕೊಂಡಿದ್ವಿ ಅದನ್ನು ಇಲ್ಲಿ ಸೇರಿಸ್ತಾ ಇದ್ದೀವಿ ಇಲ್ಲೊಂದು ಅರ್ಧ ಲೀಟ್ರ್ ಆಗೋವಷ್ಟು ನಾವಿಲ್ಲಿ ಮಜ್ಜಿಗೆನ ಮಾಡ್ಕೊಂಡಿದ್ದೀವಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಮಾಡ್ಕೋಬೋದು ಅದಾದಮೇಲೆ ಸ್ವಲ್ಪ ಮಜ್ಜಿಗೆ ಬಿಸಿ ಆಗ್ತಿದ್ದಂಗೆ ನಿಮಗೆ ಗೊತ್ತಾಗುತ್ತಲ್ವ ಜಾಸ್ತಿ ಬಿಸಿನೂ ಮಾಡೋಕ್ಕೋಗ್ಬಾರ್ದು ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ನಾವಿಲ್ಲಿ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಸೇರಿಸ್ಬೇಕು ನೋಡಿ ಸ್ವಲ್ಪ ಕುದಿ ಬರ್ತಾ ಕಾಣಿಸ್ತಿದೆ ಕಾಣಿಸ್ತಿದೆಯಲ್ವ ಇವಾಗ ನಾವಿಲ್ಲಿ ಮಸಾಲೆನ ಇದ್ದೀವಿ ರುಬ್ಬಿಟ್ಕೊಂಡಿರೋ ಮಸಾಲೆನ ಮಸಾಲೆನ ಇಲ್ಲಿ ಸೇರಿಸ್ತಾ ಇದ್ದೀವಿ ಮಸಾಲೆ ಸೇರಿಸಿದ ಮೇಲೆ ಸ್ವಲ್ಪ ಹೊತ್ತು ಕೈ ಆಡಬೇಕು ಕೈ ಆಡಾದ ಮೇಲೆ ನಾವಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀವಿ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ಅದಾದಮೇಲೆ ಇಲ್ಲಿ ಮಜ್ಜಿಗೆ ಹುಳಿನ ಕೈ ಆಡೋದ ನಿಲ್ಲಿಸೋಕ್ಕೆ ಹೋಗ್ಬಾರ್ದು ಕೈ ಆಡ್ತಾನೇ ಇರಬೇಕು ಕೈ ಆಡ್ಸೋದು ನಿಲ್ಸಿದ್ರೆ ಮಜ್ಜಿಗೆ ಒಡೆದೋಗೋ ಚಾನ್ಸಸ್ ಇರುತ್ತೆ ಯಾಕೆ ಬಿಸಿ ಹಾಕ್ಬಿಟ್ರೆ ಒಡೆದೋಗುತ್ತಲ್ಲ ಅದರಿಂದಾಗಿ ಒಡೆದ್ದೋಗ್ಬಿಡುತ್ತೆ ಸಾರು ಎಲ್ಲ ಕೆಟ್ಟೋಗ್ಬಿಡುತ್ತೆ ಅದರಿಂದಾಗಿ ಕೈ ಆಡ್ತಾನೆ ಇರಬೇಕು ಇದು ಏಳು ಕುದಿ ಬರಬೇಕು ಅಂದರೆ ಏಳು ಸಲ ಹುಕ್ ಬರಬೇಕು ಅಂದರೆ ಸೊ ಗೊತ್ತಾಗುತ್ತಲ್ವ ನಮಗೆ ಏಳು ಸಲ ಉಕ್ಕು ಬರೋದು ಯಾವ ಥರ ಅಂದ್ರೆ ಅಂತ ಹೇಳಿ ಉಗ್ಸೋಕ್ಕೆ ಹೋಗ್ಬಾರ್ದು ಸ್ವಲ್ಪ ಇನ್ನೇನು ಉಗ್ತೈತೆ ಅನ್ವಾ ಕಮ್ಮಿ ಮಾಡಬೇಕು ಆವಾಗ ಒಂದು ಕೌಂಟ್ ತೊಗೋಬೇಕು ಮತ್ತು ಜಾಸ್ತಿ ಮಾಡಬೇಕು ಐ ಫ್ಲೇಮ್ಗೆ ಮತ್ತು ಕಮ್ಮಿ ಮಾಡೋದು ಅದನ್ನು ಎರಡು ಕೌಂಟ್ ತೊಗೋಬೇಕು ಇದೇ ಥರ ಹೇಳಿ ಕುದಿ ಕುದಿಸಿದ್ರೆ ನಮಗೆ ನಮ್ಮ ಮಜ್ಜಿಗೆ ಹುಳಿ ರೆಡಿ ಆಗುತ್ತೆ ಇದು ಮುದ್ದೆ ಜೊತೆ ಅನ್ನದ ಜೊತೆ ಒಳ್ಳೆ ಕಾಂಬಿನೇಷನ್ನು ಈ ವಿಡಿಯೋ ಇಷ್ಟ ಆದಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ